ಹಾಯ್, ಹೆಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಡಿಯರ್ ಫ್ರೆಂಡ್ಸ್, ಇವತ್ತಿನ ನಮ್ಮ ರೆಸಿಪಿ ಬಾಯಲ್ಲಿ ನೀರುರಿಸುವಂತಹ ಸಖತ್ ಟೇಸ್ಟಿಯಾದಂತಹ ಚಿಕನ್ ಸಾಂಬಾರ್. ಅದರಲ್ಲೂ ದೊಡ್ಡ ಬಾಯ್ಲರ್ಲಿ ಮಾಡುವಂತಹ ಚಿಕನ್ ಸಾಂಬಾರನ್ನು ಯಾವ ರೀತಿ ತುಂಬ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಚಿಕನಲ್ಲಿ ಸ್ವಲ್ಪ ಬೆಟರ್ ಹೀಟೆಲ್ಲ ಹೀಟ್ ಬಾಡಿ ಇರೋರಿಗೆಲ್ಲ ತುಂಬ ಒಳ್ಳೆಯದು ಅಂತಾರೆ ಈ ದೊಡ್ಡ ಬಾಯ್ಲರು. ಬಟ್ ಸಾಂಬಾರ್ಗಂತೂ ಸಖತ್ ಟೇಸ್ಟಿಯಾಗಿರುತ್ತೆ. ಕೆಲವರು ಮಟನ್ ಎಲ್ಲ ತಿಂದಿರೋರು ಖಂಡಿತ ಒಂದು ಸಲ ಈ ರೀತಿ ದೊಡ್ಡ ಬಾಯ್ಲರಲ್ಲಿ ಚಿಕನ್ ಸಾಂಬಾರನ್ನ ಟ್ರೈ ಮಾಡಿ, ನಿಮಗೆ ಅದೇ ಮಟನ್ ಸಾಂಬಾರ್ ಟೇಸ್ಟ್ ಕೊಡುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮಿಸ್ ಮಾಡ್ಕೊಳ್ದಿರಾ, ಈ ವಿಡಿಯೋನ ಪೂರ್ತಿ ನೋಡಿ, ಈ ರೆಸಿಪಿನ ಟ್ರೈ ಮಾಡಿ. ಹಾಗಿದ್ರೆ ನೆಕ್ಸ್ಟ್ ಬರೋ ಸಂಡೇ ಖಂಡಿತ ಇದೇ ರೆಸಿಪಿನ ಟ್ರೈ ಮಾಡಿ ಬನ್ನಿ. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದನ್ನು ಮಾಡೋದಕ್ಕೆ ನೋಡಿ, ಮೊದಲಿಗೆ ಒಂದು ಫ್ರೈ ಪ್ಯಾನ್ ತಗೊಳ್ಳಿ. ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಪೀಸ್ ಥರ ನಿಮ್ಗೆ ಯಾವ ಥರ ಬೇಕು ಕಟ್ ಮಾಡಿಕೊಂಡು, ನಂತರ ಒಂದು ಟೊಮೊಟೊನ ತಗೊಂಡಿದ್ದೀವಿ. ಅದಕ್ಕೆ ನೋಡಿ, ಇವಾಗ ಆಲ್ರೆಡಿ ಚಿಕನ್ನ ಚೆನ್ನಾಗಿ ಒಂದು 2 ಸತಿ ವಾಶ್ ಮಾಡಿ ಸ್ವಲ್ಪ ಅರಶಿನ ಉಪ್ಪು ಮತ್ತು ಸ್ವಲ್ಪ ನಿಂಬೆ ರಸ ಹಾಕಿ ನೆನೆಸಿಟ್ಟಿದ್ದೀವಿ. ಈ ರೀತಿ ನೆನೆಸಿಡೋದ್ರಿಂದ ನಾನು ಆಲ್ರೆಡಿ ಹೇಳ್ದಂಗೆ ಚಿಕನ್ ತುಂಬ ಸಾಫ್ಟ್ ಆಗುತ್ತೆ. ಇವಾಗ ಇದನ್ನು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಒಂದು 5-6 ಕಡಲೆಬೀಜನ, ಇದು ಆಪ್ಷನಲ್ ಆಗಿರುತ್ತೆ, ಬೇಡ ಅನ್ನೋರು ಸ್ಕಿಪ್ ಮಾಡಿ ಇದ್ರ ಬದಲು ಕಡಲೆ ಪಪ್ಪನ್ನು ಯೂಸ್ ಮಾಡ್ಬೋದು. ಸ್ವಲ್ಪ ಸೋಂಪು ತಗೊಂಡ್ವಿ, ಒಂದು ಸ್ವಲ್ಪ ಚಕ್ಕೆ, ಒಂದು 2 ಇಂಚಷ್ಟು, ಒಂದು 4 ಲವಂಗ, ಒಂದು 4 ಗೋಡಂಬಿ ತಗೊಂಡಿದ್ದೀವಿ. ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ, ಸ್ವಲ್ಪ ಕಾಳುಮೆಣಸನ್ನು ತೊಗೊಂಡಿದ್ದೀವಿ, 1 1/2 ಟೇಬಲ್ ಸ್ಪೂನಷ್ಟು ಗಸಗಸೆಯನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀವಿ. ನಂತರ ಇದೆಲ್ಲ ಸ್ವಲ್ಪ ಫ್ರೈ ಆದ ನಂತರ ಒಂದಿಡಿ ಶುಂಠಿ ಬೆಳ್ಳುಳ್ಳಿ ಎರಡು ಸೇರಿ ಒಂದಿಡಿಯಷ್ಟು ತಗೊಂಡಿದ್ದೀವಿ. ಹಸಿ ಕೊಬ್ಬರಿ ಸ್ವಲ್ಪ ತಗೊಂಡಿದ್ದೀವಿ. ನಂತರ ಒಣಮೆಣಸಿನ್ಕಾಯಿ, ನೀವು ನೋಡ್ತಿರ್ಬಹುದು, ಒಂದು 5-6 ಒಣಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀವಿ, ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ. ನಂತರ 1 ಟೇಬಲ್ಸ್ಪೂನಷ್ಟು ಅಚ್ಚಕಾರದ ಪುಡಿ, ಒಂದು 2 ಟೇಬಲ್ಸ್ಪೂನಷ್ಟು ಧನಿಯಾ ಪೌಡರನ್ನು ಸೇರಿಸಿ ಈ ರೀತಿ ಮಸಾಲೆನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀವಿ. ತುಂಬ ಸಿಂಪಲ್ ಮಸಾಲೆ. ಇವಾಗ ಇದಕ್ಕೆ ಒಂದು ಇಡಿಯಷ್ಟು ಕೊತ್ತಂಬರಿ ಮತ್ತು ಪುದೀನ ಎರಡೂ ಸೇರಿ ಒಂದು ಇಡಿಯಷ್ಟು ಹಾಕಿ ಅದೇ ಮಸಾಲೆಗೆ ರುಬ್ಕೋಬೇಕಾಗುತ್ತೆ. ನಂತರ ನೋಡಿ, ಒಂದು ಕುಕ್ಕರ್ಗೆ ಇವಾಗ ಒಂದು 4 ಟೇಬಲ್ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಸ್ವಲ್ಪ ಸಾಂಬಾರ್ ಚೆನ್ನಾಗಿರುತ್ತೆ ಎಣ್ಣೆ ಚಿಕನಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ್ರಿಂದ. ಅದರ ನಂತರ ಒಂದು ಸ್ವಲ್ಪ ಈರುಳ್ಳಿ, ಹಸಿ ಕರಿಬೇವನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಚಿಕನ್ ಹಾಕಿ ಅದರಲ್ಲಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ, ತುಂಬ ಚೆನ್ನಾಗಿರುತ್ತೆ. ನಂತರ ನಾವು ರುಬ್ಬಿಟ್ಕೊಂಡಂತಹ ಮಸಾಲೆನ ಸೇರಿಸಿ ಚೆನ್ನಾಗಿ, ಮಸಾಲೆಗೆ ಯಾವುದೇ ರೀತಿ ನೀರನ್ನು ಆ್ಯಡ್ ಮಾಡ್ದಿರನೇ ಮಸಾಲೆನೂ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ನಂತರ ಇದಕ್ಕೆ ಸ್ವಲ್ಪ ನೀರು, ಕಲ್ಲುಪ್ಪನ್ನು ಸೇರಿಸಿ ಆದಷ್ಟು, ತುಂಬ ಟೇಸ್ಟಿಯಾಗಿರುತ್ತೆ ನಾನ್ ವೆಜ್ಗೆ ಯಾವಾಗ್ಲೂ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸಿ. ಸಾಂಬಾರಲ್ಲಿ ಕುಕ್ಕರಲ್ಲಿ ಮಾಡೋದ್ರಿಂದ ಸಾಂಬಾರನ್ನು ತುಂಬ ನೀರು ಹಾಕೋ ಅವಶ್ಯಕತೆ ಇಲ್ಲ, ಆದಷ್ಟು ಸ್ವಲ್ಪ ಮೀಡಿಯಮ್ಮಾಗಿ ಕಲಸಿಟ್ಕೊಳ್ಳಿ. ಇವಾಗ ಇದನ್ನು ಒಂದು 6-7-8 ವಿಸಲ್ ಹಾಕ್ಸ್ಕೋಬೇಕಾಗುತ್ತೆ. ಗೊತ್ತಲ್ಲ, ದೊಡ್ಡ ಬಾಯ್ಲರು ಸ್ವಲ್ಪ ಚೆನ್ನಾಗಿ ವಿಸಲ್ಸ್ ಹಾಕಿಸ್ದ್ರೇ ನಾವು ಅದು ಚೆನ್ನಾಗಿ ಬೇಯುತ್ತೆ ಮತ್ತು ತುಂಬ ಟೇಸ್ಟಾಗಿರುತ್ತೆ ಸಾಂಬಾರು, ಟೇಸ್ಟಿ ಸಖತ್ತಾಗಿರುತ್ತೆ. ನೀವು ನೋಡ್ತಿರ್ಬೋದು, ಇವಾಗ ನಾನು 7-8 ವಿಸಲ್ ಹಾಕ್ಸಿದೆ, ತುಂಬ ಟೇಸ್ಟಿಯಾಗಿ ಸಾಂಬಾರು ರೆಡಿಯಾಗಿದೆ. ಕರೆಕ್ಟಾಗಿ ಹದ ಎಲ್ಲ ಕರೆಕ್ಟಾಗಿದೆ. ಖಂಡಿತ ತುಂಬ ಸಿಂಪಲಾಗಿ ಈ ಸಾಂಬಾರನ್ನು ಮಾಡ್ಬೋದು, ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ಬ್ಯಾಚುಲರ್ಸು ಎಲ್ಲರೂ ಖಂಡಿತ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿ ಈ ಸಾಂಬಾರನ್ನು ನೀವು ಚಪಾತಿ, ಮುದ್ದೆ, ರೈಸು ಯಾವುದಕ್ಕಾದರೂ ಕಾಂಬಿನೇಷನಲ್ಲಿ ತಗೋಬಹುದು, ದೋಸೆಗೆ ಎಲ್ಲದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ನಾನ್ ವೆಜ್ ಪ್ರಿಯರಿಗಂತೂ ಖಂಡಿತ ಈ ರೆಸಿಪಿ ಇಷ್ಟ ಆಗುತ್ತೆ. ಖಂಡಿತ ಟ್ರೈ ಮಾಡಿ, ಟೇಸ್ಟ್ ನೋಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಫ್ರೆಂಡ್ಸ್.